ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ಬಹಳ ವಿಶೇಷವಾದಂಥ ಒಂದು ಘಟನೆ, ನಮ್ಮ ಜೀವನದಲ್ಲಿ ನಡೀತಾ ಇರುವಂಥ ವಿಶೇಷವಾದಂಥ ಸಂದರ್ಭಗಳನ್ನು ಮುಂದಿಟ್ಕೊಂಡು ಅದಕ್ಕೆ ಸರಿಯಾದಂಥ ಪರಿಹಾರವನ್ನು ಮುದ್ರಾ ಮಂತ್ರದಿಂದ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಈ ಭೂಮಿನಲ್ಲಿ ಮನುಷ್ಯ ಏಕಾಂತ ಆಗೋಕ್ಕೆ ಸಾಧ್ಯವೇ ಇಲ್ಲ. ಏಕಾಂತ ಅಂದರೆ ಒಂಟಿಯಾಗಿರೋದು ಅಂತ ಅರ್ಥ. ಏಕಾಂಗಿಯಾಗಿ ಬದುಕೋಕ್ಕೆ ಸಾಧ್ಯವೇ ಇಲ್ಲ. ಅವನು ಪರಾವಲಂಬಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲೇಬೇಕು. ಏನಕ್ಕಾದ್ರೂ ಒಂದು ಅಟ್ಲೀಸ್ಟ್ ಒಂದು ನೀರಾದರೂ ಕೇಳೋಕ್ಕಾರ ಒಬ್ಬರ ಹತ್ರ ಹೋಗಬೇಕು, ಅಥವಾ ಒಂದು ಏನೋ ಒಂದು ವಸ್ತು ಬೇಕಾದ್ರೆ ಒಬ್ಬರ ಹತ್ರ ಕೇಳಬೇಕು. ಅಕಸ್ಮಾತ್ ಸತ್ತೋದ್ರೂ ನಾವು ಯಾರಾದರೂ ಒಬ್ಬರನ್ನು ತೊಗೊಂಡೋಗೆತ್ತು ಸುಡೋಕ್ಕೂ ಹೂಳೋಕ್ಕೂ ಜನ ಬೇಕೇ ಬೇಕು. ಅದರಿಂದ ಡಿಪೆಂಡೆನ್ಸಿ ಇದ್ದೇ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ, ಇಂಥ ಜೀವನದಲ್ಲಿ ಭಾಳಷ್ಟು ಜನ ನಮ್ಮನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಆಧರಿಸ್ತಾರೆ, ಯಾವುದೋ ಒಂದು ಕ್ಷುಲ್ಲಿಕ ಕಾರಣದಿಂದ ನಮ್ಮಿಂದ ದೂರ ಆಗಿಬಿಡ್ತಾರೆ. ಅದು ಆಸ್ತಿ ವಿಷಯದಲ್ಲೇ ಇರ್ಬೋದು, ಹಣಕಾಸಿನ ಸಮಸ್ಯೆಯಲ್ಲಿ ಇರ್ಬೋದು, ಅಥವಾ ಉಡುಗೆ ವಸ್ತುಗಳ ಬಗ್ಗೆ ಇರ್ಬೋದು, ಅಥವಾ ಹೆಣ್ಣಿನ ವಿಚಾರದಲ್ಲಿ ಗಂಡಿನ ವಿಚಾರದಲ್ಲಿ ತುಂಬ ಚೆನ್ನಾಗಿದ್ದು ದೂರ ಹೋಗ್ಬಿಡ್ತಾರೆ. ಅದರಲ್ಲೂ ಇವತ್ತಿನ ಕಾಲದಲ್ಲಿ ನಮ್ಮ ಮಕ್ಕಳುಗಳನ್ನ ನಾವು ಸಾಕ್ತೀವಿ, ಬೆಳೆಸ್ತೀವಿ, ಓದಿಸ್ತೀವಿ, ಕೆಲಸ ಕೊಡಿಸ್ತೀವಿ, ಮದುವೆ ಮಾಡ್ತೀವಿ, ಇಷ್ಟೆಲ್ಲ ಮಾಡಿದ್ಮೇಲೆ ಕೆಲವೊಂದು ಸಲ ಅವ್ರೇನು ಮಾಡ್ತಾರೆ, ತಂದೆ ತಾನೇ ಬಿಟ್ಟು ಹೋಗ್ಬಿಡ್ತಾರೆ. ಪ್ರೀತಿಯಿಂದ ಬೆಳೆಸಿದಂಥ ಮಕ್ಕಳು ನಮ್ಮನ್ನು ದೂರ ಮಾಡೋದುಂಟು. ಬಹಳ ಚೆನ್ನಾಗಿ ವಿದ್ಯೆ ಬುದ್ಧಿ ಜ್ಞಾನ ಕೊಟ್ಟಂಥ ನಮ್ಮ ಶಿಷ್ಯಂದಿರಿಗೂ ಕೂಡ ನಮ್ಮನ್ನು ಬಿಟ್ಟು ಹೋಗೋದುಂಟು. ಫ್ರೆಂಡ್ಸು ಹಾಗೆ ಮಾಡ್ತಾರೆ. ಮೊನ್ನೆ ಯಾರೋ ಒಂದು ನಾಲ್ಕು ಜನ ಹತ್ರ ಬಂದು ಮಾತಾಡ್ತಾಯಿದ್ರು. ನಾವೆಲ್ಲ ಸೇರಿ ಪಾರ್ಟ್ನರ್ಶಿಪ್ ಅಂತ ಬಿಸ್ನೆಸ್ ಮಾಡಿದ್ವಿ. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು. ಯಾವುದೋ ಒಂದು ವ್ಯಕ್ತಿಯ ಹೇಳಿಕೆ ಮಾತು, ಚಾಡಿ ಮಾತು ಕೇಳಿ ನಾವು ತುಂಬ ಚೆನ್ನಾಗಿದ್ವಿ ಬಿಸ್ನೆಸ್ನಲ್ಲಿ. ಪಾರ್ಟ್ನರ್ಸು ನಮ್ಮಿಂದ ದೂರ ಆಗಿ ಹೋಗಿಬಿಟ್ರು. ನಮ್ಮ ಪಾರ್ಟ್ನರು ಭಾಳ ಬೇಜಾರಾಗ್ತಿದೆ, ನನಗೆ ಬಿಸ್ನೆಸ್ ಲಾಸ್ ಆಗೋ ಚಿಂತೆ ಇಲ್ಲ, ಆದರೆ ನಾನು ಒಬ್ಬೊಳ್ಳೆ ವ್ಯಕ್ತಿನ ಕಳ್ಕೊಂಬಿಟ್ಟೆ. ನಾನು ಒಳ್ಳೆ ವ್ಯಕ್ತಿ, ನಮಗೆ ಅವ್ರಿಗೆ ಹೇಗೋ ಏನೋ ಗೊತ್ತಿಲ್ಲ, ನಮ್ಮನ್ನು ಬಿಟ್ಟು ದೂರ ಹೋಗಿಬಿಟ್ರು ಅನ್ನೋದನ್ನು ವ್ಯಕ್ತಪಡಿಸಿದ್ರು. ನಮ್ಗೆ ಅವರು ಮತ್ತೆ ವಾಪಸ್ ಬರಬೇಕು, ಅವ್ನ ನಮ್ಮ ಜೊತೆ ಬಿಸ್ನೆಸ್ ಮಾಡಿದವ್ರ ಪರವಾಗಿಲ್ಲ, ಅವನ ಸಂಬಂಧ ಬೇಕು, ಅವರ ಒಂದು ಒಡನಾಟ ನಮಗೆ ಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ನನ್ನ ಮುಂದಿಟ್ಟರು. ಇನ್ನೊಬ್ಬರು ಬಂದರು, ಒಂದೇ ಕಂಪ್ನೀಲಿ ಒಂದು 40-50 ವರ್ಷ ಕೆಲಸ ಮಾಡಿದ್ದಾರೆ. ಇವ್ರ ಬಗ್ಗೆ ಅವ್ರಿಗೆ ಗೊತ್ತು, ಅವ್ರ ಬಗ್ಗೆ ಇವ್ರಿಗೆ ಗೊತ್ತು, ಇವ್ರು ಏನು ತಿಂತಾರೆ, ಏನು ಮಲಗ್ತಾರೆ, ಏನು ಮಾಡ್ತಾರೆ, ಪ್ರತಿಯೊಂದು ಗೊತ್ತು. ಒಬ್ರಿಗೊಬ್ರು ಭಾಳ ಅರ್ಥ ಮಾಡ್ಕೊಂಡಿದ್ದಂಥ ಕ್ಲೋಸ್ ಫ್ರೆಂಡ್ಸು. ಅವ್ರಿಗೆ ಯಾವುದೋ ಒಬ್ಬ ಮಧ್ಯವರ್ತಿಯಿಂದ ಯಾರೋ ಒಬ್ಬ ಥರ್ಡ್ ಪರ್ಸನಿಂದ ಚಾಡಿ ಕೇಳಿಬಿಟ್ಟು, ಚಾಡಿ ಮಾತು ಕೇಳಿ ಆ 40-50 ವರ್ಷದ ಫ್ರೆಂಡ್ಶಿಪ್ನ ಕಳ್ಕೊಂಡ್ಬಿಟ್ರು ಅವರು. ಪಾಪ ಅವ್ರಿಗೆ ಅದೇ ಯೋಚನೆ ಆಗ್ತಿತ್ತು. ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ಕೆಲಸ ಮಾಡ್ತಿದ್ವಿ, ಒಟ್ಟಿಗೆ ಇದ್ವಿ, ಪ್ರತಿಯೊಂದನ್ನು ಕೂಡ ಡಿಸ್ಕಸ್ ಮಾಡಿ ನಾವು ಡಿಸಿಷನ್ ತೊಗೊಳ್ತಾ ಇದ್ವಿ. ಇಷ್ಟೆಲ್ಲ ಅದು ಕೂಡ ನನಗೆ ಬಿಟ್ಟು ಹೋಗ್ಬಿಟ್ರು. ಭಾಳ ಮನಸ್ಸಿಗೆ ತುಂಬ ಹಚ್ಕೊಂಡಿದ್ರು. ಈ ಥರ ತುಂಬ ಪ್ರೀತಿಸೋದನ್ನು ಗೌರವಿಸುವಂಥ ವ್ಯಕ್ತಿಗಳು ದೂರ ಆದಾಗ ನಮಗೆ ಆಸ್ತಿ ಕಳ್ಕೊಂಡ್ರೂ ಅಷ್ಟು ಯೋಚನೆ ಇಲ್ಲ, ಬೇರೆ ಏನು ಕಳ್ಕೊಂಡ್ರೂ ಯೋಚನೆ ಇಲ್ಲ. ಒಂದೊಳ್ಳೆ ಪ್ರೀತಿ ವಿಶ್ವಾಸ ಇರೋವಂಥವ್ರು, ಹಣದ ಆಸೆಗಿಲ್ಲ, ಬಟ್ಟೆಗೆ ಆಸೆಗಿಲ್ಲ, ಊಟದ ಆಸೆಗಿಲ್ಲ, ಆಸ್ತಿಗಿಲ್ಲ, ಎಂಥದ್ದಿಲ್ಲ, ಬರೀ ಪ್ರೀತಿ. ಆ ಒಂದು ಗೌರವ, ಆ ಒಂದು ಒಡನಾಟನ ಕಳ್ಕೊಂಡಾಗ ಬಹಳ ನೋವಾಗತ್ತೆ. ಇದು ನಮ್ಮ ಜೀವನದಲ್ಲಿ ಮಕ್ಕಳಿಂದಲೇ ನಮಗೆ ಬೇಜಾರಾಗಿರ್ಬೋದು, ನಮ್ಮ ಮಕ್ಕಳು ಬಿಟ್ಟು ಹೋಗಿರ್ಬೋದು, ಅಣ್ಣ ತಮ್ಮಂದಿ ದೂರ ಆಗಿರ್ಬೋದು, ಅಕ್ಕ ತಂಗಿಯರು ದೂರ ಆಗಿರ್ಬೋದು, ಕೊಲೀಗ್ಸು ನಮ್ಮ ಸಹೋದ್ಯೋಗಿಗಳು ದೂರ ಆಗಿರ್ಬೋದು, ನಮ್ಮ ಕ್ಲೋಸ್ ಫ್ರೆಂಡ್ಸು ದೂರ ಆಗಿರ್ಬೋದು. ಹೀಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ, ವ್ಯಾಪಾರದಲ್ಲೇ ಆಗಿರ್ಬೋದು, ಬೇರೆ ಯಾವುದೇ ಪ್ರೊಫೆಷನಲ್ಲೇ ಆಗಿದ್ದರೂ ಕೂಡ ಒಳ್ಳೆ ಒಟ್ಟಿಗಿದ್ದಂಥವ್ರು ತುಂಬ ಬೇಗ ದೂರ ಆಗಿಬಿಟ್ರು ಅಂದರೆ ಮತ್ತೆ ವಾಪಸ್ ಕರ್ಕೊಂಬರೋದು ಹೇಗೆ ಅನ್ನೋದನ್ನು ನಾವು ತುಂಬ ಚಿಂತೆ ಮಾಡ್ತೀವಿ. ಅದಕ್ಕಾಗಿ ಹರಕೆ ಕಟ್ತೀವಿ, ಅದಕ್ಕಾಗಿ ಪೂಜೆಗಳು ಮಾಡ್ತೀವಿ, ಅದಕ್ಕಾಗಿ ಜಾತ್ರೆ ಯಾತ್ರೆ ಎಲ್ಲ ಕಡೆಗೂ ಹೋಗ್ತೀವಿ. ಅದು ಕೂಡ ಕೆಲವು ಸಂದರ್ಭದಲ್ಲಿ ಆ ವ್ಯಕ್ತಿ ಅಥವಾ ನಮ್ಮನ್ನು ದೂರ ಹೋದಂಥವ್ರು ಮತ್ತೆ ಬರೋಕ್ಕೆ ಇಷ್ಟಪಡೋದಿಲ್ಲ. ಅದರಿಂದ ನಮ್ಮ ಜೀವಿತದಲ್ಲಿ, ಕಾಲದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಜೀವನ ನಡೆಸುವಂಥ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಪ್ರಮುಖವಾಗಿ ಬೇಕಾದಂಥ ವ್ಯಕ್ತಿಗಳನ್ನು ನಾವು ಕಳ್ಕೊಂಡ್ಬಿಟ್ರೆ ಅವ್ರು ಮತ್ತೆ ವಾಪಸ್ ಬರೋದು ಕಷ್ಟ. ಬರಬೇಕು
ಆ ವ್ಯಕ್ತಿ ನಮ್ಮ ಹತ್ರ ಮತ್ತೆ ಬರಬೇಕು, ಅವ್ರ ಜೊತೆ ನಾನು ಕೂಡಿ ಬಾಳಬೇಕು ಅನ್ನೋ ಒಂದು ಹಂಬಲ ಇದ್ದಂಥವ್ರಿಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ತೋರಿಸುವಂಥ ವಿಶೇಷವಾದಂಥ ಮುದ್ರಾ ಮಂತ್ರ ಮತ್ತು ತಂತ್ರಗಳನ್ನು ಮಾಡಿದ್ದೇ ಆದರೆ ನೀವು ಬಯಸಿದಂಥ ವ್ಯಕ್ತಿ ಅವರು ಯಾರೇ ಆಗಿರಲಿ, ಎಂಥ ಜನಾಂಗದವರೇ ಆಗಿರಲಿ, ಯಾವುದೇ ಧರ್ಮದವರೇ ಆಗಿರಲಿ, ಅವರು ನಮ್ಮನ್ನು ಆಕರ್ಷಣೆಗೊಳಗಾಗ್ತಾರೆ ಅಂಥೇಳಿ ಈ ಒಂದು ಎಪಿಸೋಡ್ನಲ್ಲಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಮಾಜ ಅಂದಮೇಲೆ ಒಂದು ದ್ವೇಷ, ಅಸೂಯೆ, ಕೋಪ, ತಾಪ, ಹೊಡೆದಾಟ, ಕೂಗಾಟ, ಬಡದಾಟಗಳೆಲ್ಲ ನಡೆದೇ ನಡೀತದೆ. ಅದನ್ನು ಜಿದ್ದಾಗಿಟ್ಕೊಂಡು, ಅದನ್ನೇ ಆಧಾರವಾಗಿಟ್ಕೊಂಡು ನಾವು ದೂರ ಹೋಗಬಾರ್ದು. ಒಂದು ಪ್ರತ್ಯಕ್ಷವಾಗಿ ಪ್ರಾಮಾಣಿಕವಾಗಿ ನಾವು ಕೇಳಿ ನೋಡಿದ್ರೆ ಮಾತ್ರ ಅವನು ಸರಿ ಇದ್ದಾನೆ ಇಲ್ಲ ಅನ್ಬೇಕು. ಅದು ಬಿಟ್ಬಿಟ್ಟು ಯಾರ್ದೋ ಚಾಡಿ ಮಾತು ಹೇಳ್ಕೊಂಡು ಒಂದು ಒಳ್ಳೆಯ ವ್ಯಕ್ತಿನ ಕಳ್ಕೊಂಡ್ಬಿಟ್ರೆ ನಮಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆದಂಗೆ. ನನಗೆ ಒಂದು 50 ಜನ ಫ್ರೆಂಡ್ಸ್ ಇರ್ಬೋದು, ಆ 50 ಜನ ಕಾಲಕಾಲಕ್ಕೆ ಬಂದು ಸುಮ್ಮನೆ ಹೋಗ್ತಾರೆ ಬರ್ತಾರೆ ಅಷ್ಟೇ ವಿನಃ, ಆ 50 ಜನ ಯಾರು ಒಬ್ಬ ವ್ಯಕ್ತಿ ನನಗೋಸ್ಕರ ಅಳೋದಾಗಿದ್ದರೆ, ನನ್ನನ್ನು ಪ್ರೀತಿಸೋದಾಗಿದ್ದರೆ, ನನಗೆ ರೆಸ್ಪೆಕ್ಟ್ ಕೊಡೋದಾರೆ, ನನಗಾಗಿ ಅವನು ಎಲ್ಲ ಕೆಲಸದಲ್ಲೂ ಸಹಕಾರ ಮಾಡೋದಾಗಿದ್ದರೆ ಅವನು ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಸಮಾನ. ಅಂಥ ಫ್ರೆಂಡ್ನ ನಾವು ಯಾವತ್ತೂ ಕಳ್ಕೋಬಾರ್ದು. 1000 ಜನ ಬರ್ತಾರೆ ಫ್ರೆಂಡ್ಸು, ಸುಮ್ಮನೆ ಹೆಂಗೆ ಅದಕ್ಕೇನು ಇನ್ವೆಸ್ಟ್ಮೆಂಟ್ ಇಲ್ಲ, GST ಇಲ್ಲ, ಟ್ಯಾಕ್ಸ್ ಇಲ್ಲ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿಕ್ಕೆ. ಆದರೆ ಒಳ್ಳೆ ವ್ಯಕ್ತಿ ನಮ್ಮ ಜೀವನದಲ್ಲಿ ಇದ್ದು ದೂರ ಹೋದಾಗ ಕೋಟ್ಯಾಂತರ ರೂಪಾಯಿ ಆಸ್ತಿನ ನಾವು ಕಳ್ಕೊಂಡಂಗೆ. ಅದರಿಂದ ಈ ಒಂದು ಎಪಿಸೋಡ್ನಲ್ಲಿ ನಿಮಗೆ ಇಷ್ಟವಾದಂಥ ವ್ಯಕ್ತಿಗಳು ನಿಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಊಟ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ಟೆ ಎಕ್ಸ್ಪೆಕ್ಟ್ ಮಾಡಲ್ಲ, ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಆ ಥರ ವ್ಯಕ್ತಿ ತುಂಬ ದೂರ ಆದಾಗ ನಿಮಗೆ ಜಗತ್ತೇ ದೂರ ಆದ ಹಾಗೆ. ಯಾಕೆಂದರೆ ಅವನು ನಿಮ್ಮ ಹತ್ರ ನಿಮ್ಮ ಯಶಸ್ವಿಗೆ, ನಿಮ್ಮ ಕೆರಿಯರ್ ಗ್ರೋತ್ಗೆ ಅವನು ಭಾಳಷ್ಟು ಸಪೋರ್ಟ್ ಮಾಡಿದ್ದಾನೆ. ಅದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಎಜುಕೇಷನಲ್ಲಿ ಆಗಿರ್ಬೋದು, ಫೈನ್ ಆರ್ಟ್ಸ್, ಡ್ಯಾನ್ಸು, ಡ್ರಾಮಾ, ಯಾವುದೇ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ನಿಮ್ಗೆ ಭಾಳಷ್ಟು ಎಂಕರೇಜ್ ಮಾಡಿರ್ತಾನೆ. ಯಾವುದೊಂದು ಕ್ಷುಲ್ಲಕ ಕಾರಣದಿಂದ ಚಾಡಿ ಮಾತು ಕೇಳಿಕೊಂಡು ಅವರೇನು ಮಾಡ್ತಾರೆ, ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಈ ಥರದ ಸಂದರ್ಭದಲ್ಲಿ ನಾವು ಏನಾದರೂ ಸಿಕ್ಕಾಕೊಂಡಿದ್ದರೆ ನಮ್ಮ ಬದುಕಿನಲ್ಲಿ, ನಮ್ಮ ಜೀವಿತ ಕಾಲದಲ್ಲಿ, ಅದಕ್ಕೂ ಒಂದು ಪರಿಹಾರವನ್ನು ನಮ್ಮ ಹಿಂದಿನ ಕಾಲದ ಋಷಿಮುನಿಗಳು ಲಕ್ಷಾಂತರ ವರ್ಷಗಳ ಹಿಂದೆ ಇಂಥ ಸಮಸ್ಯೆಗಳಿಗೆ ಬಹಳ ವಿಶೇಷವಾಗಿ ಸ್ಪಿರಿಚುಯಾಲಿಟಿನಲ್ಲಿ ಒಂದು ಸೊಲ್ಯೂಷನ್ ಕಂಡುಹಿಡಿದಿದ್ದಾರೆ. ಹಾಗಾದರೆ ಆ ಸೊಲ್ಯೂಷನ್ ಏನು, ಆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾ ನೋಡ್ತಾ ಇರಿ. ಸಣ್ಣ ವಿರಾಮದಂತ ಮತ್ತೆ ಬರ್ತೀನಿ, ಆಮೇಲೆ ತಿಳಿಸ್ಕೊಡ್ತೀನಿ. ವಿರಾಮದಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮ ಮುಂಚೆ ಹೇಳ್ತಾ ಇದ್ದೆ, ನಮಗೆ ಬಹಳ ಇಷ್ಟವಾದಂಥ ವ್ಯಕ್ತಿನ ನಾವು ಕಳ್ಕೊಂಡಾಗ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗಿದ್ದಾರೆ, ಎಷ್ಟೋ ಜನ ತಮ್ಮ ಕೆಲಸನೇ ರಿಸೈನ್ ಮಾಡಿದ್ದಾರೆ, ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದೇ ಥರ ಎಷ್ಟೋ ಜನ ಹುಡುಗರು ಲವ್ ಮಾಡ್ತಾರೆ, ಭಾಳ ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಪ್ರೀತಿಸ್ತಾರೆ, ಎಲ್ಲ ಮಾಡ್ತಾರೆ, ಯಾವುದೋ ಒಂದು ಕಾರಣದಿಂದ ಲವ್ ಡಿಸಪಾಯಿಂಟ್ ಆಗುತ್ತೆ, ಬ್ರೇಕ್ ಆಗಿಬಿಡುತ್ತೆ. ಆಗ ಅವ್ರಿಗೆ ಹುಚ್ಚರಾಗಿದ್ದಾರೆ, ಕೆಲವರೆಲ್ಲ ಮನೆ ಬಿಟ್ಟು ಬೀದಿಲೆಲ್ಲ ಅಲಿತಾ ಇದ್ದಾರೆ. ಈ ಥರದ ಸಂದರ್ಭ ಬಂದಾಗ ನಾವು ಅದಕ್ಕೆ ಧೈರ್ಯಗೆಡಬಾರ್ದು. ನಮ್ಮ ಜಾತಕದಲ್ಲಿ ಮಿತ್ರತ್ವ, ಬಂಧು ಬಾಂಧವ್ಯ, ಸಂಬಂಧಗಳನ್ನು ಕಲ್ಪಿಸುವಂಥದ್ದು ಗುರುಗ್ರಹ ಮತ್ತು ಬುಧಗ್ರಹ ಅಂತ ಹೇಳ್ತಾರೆ. ಈ ಜೈಮಿನಿ ಗ್ರಂಥಸಾರದಲ್ಲಿ ಬುಧನಿಗೂ ಗುರುಗೂ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಯಾವಾಗ ಗುರು ಮತ್ತು ಬುಧ ಬುದ್ಧಿಕಾರಕ, ಗುರು ಜ್ಞಾನಕಾರಕ, ತಮ್ಮ ಬುದ್ಧಿ ಮತ್ತು ಜ್ಞಾನವನ್ನು ಉಪಯೋಗಿಸ್ಕೊಂಡು ಸಂಬಂಧವನ್ನು ಬೆಳೆಸುವು ಅಂತ ಹೇಳ್ತದೆ. ಸಂಬಂಧಗಳು ಬೆಳೆಸೋದೇ ಇವೆರಡು ಗ್ರಹಗಳು ಜಾತಕದಲ್ಲಿ. ತಂದೆ ಸಂಬಂಧ, ತಾಯಿ ಸಂಬಂಧ, ಅಣ್ಣನ ಸಂಬಂಧ, ಅಕ್ಕ ತಂಗಿರು, ಬಂಧು ಮಿತ್ರರು, ಇವನ್ನೆಲ್ಲ ಬೆಳೆಸುವಂಥದ್ದೇ ಇವೆರಡು ಗ್ರಹಗಳ ಕಾರಕತ್ವ ಅಂತ ಹೇಳ್ತಾರೆ. ಇಲ್ಲಿ ಒಬ್ಬ ಮನುಷ್ಯ ತನ್ನ ಜೀವಿತ ಕಾಲದಲ್ಲಿ ಏನೆಲ್ಲ ಮಾಡಿದ್ರೂ ಕೂಡ ಅವನಿಗೆ ತೃಪ್ತಿ ಸಿಗೋದಿಲ್ಲ ಅಂದಾಗ ಎಲ್ಲಿಂದ ಸಿಗ್ಬೋದು ಅಂದಾಗ ಯಾರಾದರೂ ಒಬ್ಬ ಸ್ನೇಹಿತರು ಅಥವಾ ಅವ್ರಿಗೆ ಭಾಳ ಇಷ್ಟಪಡುವಂಥವ್ರು ಒಂದೊಳ್ಳೆಯ ಸಮಾಧಾನ ಮಾತಾಡಿದಾಗ, ಅದಕ್ಕೆ ಸಂಬಂಧಪಟ್ಟಂಥ ಉಪಾಯಗಳನ್ನು ಕೊಟ್ಟಾಗ, ಸಜೆಷನ್ ಕೊಟ್ಟಾಗ ಅವನಿಗೆ ಎಷ್ಟೋ ಒಂದು ರೀತಿ ರಿಲೀಫ್ ಆಗ್ತಾನೆ. ಅಂಥ ವ್ಯಕ್ತಿ ಬೇಕು. ಕೆಲವೊಂದು ವಿಚಾರಗಳನ್ನು ಹೆಂಡತಿ ಹತ್ರ ಹೇಳ್ಕೊಳೋಕ್ಕಾಗಲ್ಲ, ಕೆಲವೊಂದು ವಿಚಾರನ ಗಂಡನ ಹತ್ರ ಹೇಳ್ಕೊಳೋಕ್ಕಾಗಲ್ಲ, ಕೆಲವು ವಿಚಾರಗಳನ್ನು ಅಪ್ಪ ಅಮ್ಮ ಅಣ್ಣ ತಂಗಿ ಅಪ್ಪ ಹತ್ರ ಹೇಳ್ಕೊಳೋಕ್ಕಾಗಲ್ಲ. ಹಾಗೆ ಇನ್ಯಾರೋ ಒಬ್ಬ ಥರ್ಡ್ ಪರ್ಸನ್, ನಮ್ಮ ಗೋತ್ರ ಅಲ್ಲದವನು ಯಾರೋ ಒಬ್ಬರ ಹತ್ರ ನಾವು ಮನಸ್ಪೂರ್ವಕವಾಗಿ ಹೇಳಿದಾಗ ಅವನೇ ನಮಗೊಂಥರ ಸ್ವಾಂತನ ಒಂದು ರೀತಿ ಸ್ಪಂದಿಸಿದಾಗ, ನಮ್ಮೊಂದು ಮನಸ್ಸಿಗೆ ನೆಮ್ಮದಿ ಸಿಕ್ಕಿದಾಗ ಏನೋ ಒಂದು ರೀತಿ ರಿಲೀಫ್ ಆಗುತ್ತೆ. ಇದು ಒಂದು. ಇದನ್ನೆಲ್ಲ ಕೊಡೋರು ಯಾರು? ಗುರು ಮತ್ತು ಬುಧಗ್ರಹ ಅಂತ ಹೇಳ್ತಾರೆ. ಒಂದು ಈ ಚಾಡಿ ಮಾತನ್ನು ಕೇಳಿ ನಾವು ಬ್ರೇಕ್ ಮಾಡ್ಕೊಳ್ತೀವಿ. ಈ ಚಾಡಿ ಹೇಳೋದಂಗೆ ಮಾಡೋದು ಯಾರು ಗೊತ್ತಾ? ಶನಿಗ್ರಹ.
ಶನಿ ವೈರಾಗ್ಯಕಾರಕ. ಕ್ರೂರತ್ವ, ಚೇಷ್ಟೆಗಳನ್ನು ಸೃಷ್ಟಿ ಮಾಡೋದು ಶನಿಗ್ರಹ. ಜ್ಞಾನೋದಯ ಆಗಲಿಕ್ಕೋಸ್ಕರ ಶನಿ ಏನು ಮಾಡ್ತಾರೆ, ಜಾತಕದಲ್ಲಿ ತಂದೆಯಿಂದನೋ ತಾಯಿಂದನೋ ಅಣ್ಣನಿಂದನೋ ತಮ್ಮನಿಂದನೋ ಬಂಧು ಮಿತ್ರರಿಂದನೋ ನಮಗೆ ಯಾರೋ ಮಾತು ಚಾಡಿ ಮಾತು ಕೇಳ್ಕೊಂಡು ನಮ್ಮ ಸಂಬಂಧವನ್ನು ಬ್ರೇಕ್ ಮಾಡ್ಕೊಳಂಗೆ ಮಾಡ್ತಾರೆ ಶನಿ ಆ ದಶಾಭಕ್ತಿ ಬಂದಾಗ. ಆಗ ಶನಿ ದಶಾಭಕ್ತಿ ಬಂದಾಗ ಎಲ್ಲ ಎಷ್ಟೋ ಜನ ದೂರ ಆಗಿಬಿಡ್ತಾರೆ, ಇವ್ನು ನೆರಳೋದು ನೋಡಿಬಿಟ್ಟು ಇವ್ನು ಯಾರನ್ನೂ ಹತ್ರಕ್ಕೆ ಬರೋಲ್ಲ. ಶನಿ ಯಾವಾಗ ನಮಗೆ ಪ್ರೇರೇಪಣೆ ಮಾಡಿ ನಮಗೆ ಅವ್ನ ಜಾತಕ ನಡೆಸುವಾಗ ಬಂಧು ಮಿತ್ರರೆಲ್ಲ ದೂರ ಆಗಿಬಿಡ್ತಾರೆ. ಆ ಪರಿಹಾರವನ್ನು ನಾವು ಭಾಳಷ್ಟು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಇಲ್ಲಿ ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂದರೆ, ಒಬ್ಬ ಮನುಷ್ಯ ತನ್ನ ವ್ಯವಹಾರದಲ್ಲಿ ಬಿಸ್ನೆಸ್ ಆಗ್ಬೋದು, ಯಾವುದೇ ಕ್ಷೇತ್ರದಲ್ಲಾಗಲಿ ಯಾವುದೇ ಏರಿಯಾದಲ್ಲಾಗಲಿ ಫ್ರೆಂಡ್ಸ್ನ ಕಳ್ಕೋಬಾರ್ದು. ಒಂದು ಫ್ರೆಂಡ್ಸು ಕೋಟ್ಯಾಂತರ ರೂಪಾಯಿಗೆ ಅಸೆಟ್ ಇದ್ದಾಗ ಅವನು ಒಳ್ಳೆ ಸ್ನೇಹಿತ, ಕೆಟ್ಟವ್ರು ಬಿಡಿ, ಅವ್ನು ಸ್ಮೋಕ್ ಮಾಡ್ತಾನೆ, ಡ್ರಿಂಕ್ಸ್ ಸ್ಮೋಕ್ ಮಾಡ್ಸೋಕ್ಕೆ ಬಿಡಲಿಲ್ಲ ಅಂತ, ಡ್ರಿಂಕ್ಸ್ ಕೊಡಿಸ್ಲಿಲ್ಲ ಅಂತ ಸಂಬಂಧ ಬ್ರೇಕ್ ಮಾಡ್ಕೊಂಡಿದ್ದಾರೆ, ನನ್ನ ಲವ್ ಮಾಡೋದು ಡಿಸ್ಟರ್ಬ್ ಮಾಡ್ದ ಅಂತ ಬ್ರೇಕ್ ಆಗಿದೆ ರಿಲೇಷನ್ಶಿಪ್ಪು, ಮತ್ತು ಬೇರೆ ಬೇರೆ ಸಣ್ಣ ಸಣ್ಣದಕ್ಕೆ ಅದೆಲ್ಲ ಲೆಕ್ಕಕ್ಕೆ ಬರೋಲ್ಲ. ನಿಮಗಾಗಿ ನಿಮಗೋಸ್ಕರವಾಗಿ ನಿಮ್ಮ ಒಳ್ಳೆತನಕ್ಕೋಸ್ಕರವಾಗಿ ತ್ಯಾಗ ಮಾಡುವಂಥ ಭಾಳಷ್ಟು ಜನ ಸ್ನೇಹಿತರು ಬಂಧುಗಳು ಮಿತ್ರರು ಇದ್ದಾರೆ, ಅವರನ್ನು ನಾವು ಕಳ್ಕೊಳ್ಬಾರ್ದು ಅನ್ನೋದು ಮುಖ್ಯ ಉದ್ದೇಶ. ಅಕಸ್ಮಾತ್ ಕಳ್ಕೊಂಬಿಟ್ರಿ ವಾಪಸ್ ಪಡೆಯೋದು ಹೇಗೆ ಅನ್ನೋದನ್ನು ತಿಳಿಸೋದೇ ಈ ಎಪಿಸೋಡ್ನ ಮುಖ್ಯ ಗುರಿ. ಭಾಳಷ್ಟು ಜನ ನನ್ನ ಸಂಸ್ಥೆಯಲ್ಲೇ ನನ್ನ ವಿಚಾರದಲ್ಲೇ ನಾನು ತಗೊಳ್ತಾರೆ, ನಮ್ಮ ಸಂಸ್ಥೆ ನಮ್ಮ ಆಶ್ರಮದಲ್ಲಿ ಭಾಳಷ್ಟು ಜನ ವಾಲಂಟಿಯರ್ ಸ್ವಯಂ ಸೇವಕರು ಇದ್ದರು. ಆ ಸ್ವಯಂ ಸೇವಕರಿಗೆ ಅವ್ರ ತಂದೆ ತಾಯಿ ಕೊಡೋಕ್ಕಾಗದಿರೋಂಥ ಜ್ಞಾನ, ಅವರ ಬಂಧು ಮಿತ್ರರು ಕೊಡೋಕ್ಕಾಗದಿರೋಂಥ ಜ್ಞಾನ, ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಒಳ್ಳೆ ಸಂಸ್ಕಾರ ಮಂತ್ರ ತಂತ್ರ ಮುದ್ರೆಗಳು ಆಚಾರ ವಿಚಾರಗಳನ್ನು ಕೊಟ್ವಿ. ಅವರು ಯಾರದೋ ಒಬ್ಬರು ಮಾತು ಕೇಳಿಕೊಂಡು ನಮ್ಮಿಂದ ದೂರ ಆದರು. ಇದರಿಂದ ಲಾಸ್ ಯಾರಿಗೆ, ನನಗಂತೂ ಲಾಸ್ ಇಲ್ಲ. ಇವರಿಲ್ಲ ಅಂದರೆ ಇನ್ನೊಬ್ಬರು ಬರ್ತಾರೆ, ಇನ್ನೊಬ್ಬರು ವಾಲಂಟಿಯರ್ಸ್ ಬರ್ತಾರೆ, ಆದರೆ ಅವರಿಗೆ ಸಿಕ್ಕಂಥ ಆಪರ್ಚುನಿಟಿ ಜ್ಞಾನ ಮತ್ತು ಬೇರೆ ಎಲ್ಲೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಬೇರೆ ಸಂಘ ಸಂಸ್ಥೆಗಳಲ್ಲಿ ಜಾತಿ ಯಾರು ಅಂತ ನೋಡ್ತಾರೆ, ಯಾವ ಧರ್ಮದವರು ಅಂತ ನೋಡ್ತಾರೆ, ಮತ್ತು ಅವನು ಎಷ್ಟು ಇನ್ಫ್ಲುಯೆನ್ಸ್ ಇದೆ, ಶ್ರೀಮಂತನ, ಅವನ ಪವರ್ ಇದೆಯಾ, ದೊಡ್ಡ ಅಧಿಕಾರಿನ, ಅಧಿಕಾರ ಇದ್ದರೆ ಅವನು ಉಪಯೋಗಿಸ್ಕೊಳ್ಳೋಣ ನಮ್ಮ ಸಂಸ್ಥೆಗೆ ಬರೋ ಮಾಡ್ಕೊಳ್ಳೋಣ, ಅವ್ನು ದೊಡ್ಡ ಶ್ರೀಮಂತ ಅವ್ನು ಅಷ್ಟು ದುಡ್ಡು ಕಿತ್ಕೊಳ್ಳೋಣ ನಮ್ಮ ಸಂಸ್ಥೆಗೆ, ಅವ್ನು ದೊಡ್ಡ ಏನಾದ್ರೂ ಒಂದು ಒಳ್ಳೆ ಟ್ಯಾಲೆಂಟ್ ಇದೆಯಾ ಅಂದರೆ ಉಪಯೋಗಿಸ್ಕೊಳ್ಳೋಣ ಅನ್ನೋ ಮಟ್ಟಿಗೆ ನೋಡ್ತಾರೆ ವಿನಃ ಯಾರು ವಿದ್ಯೆ ಸುಲಭವಾಗಿ ಹೇಳ್ಕೊಡಲ್ಲ ಇವತ್ತು ಕಲಿಯುಗದಲ್ಲಿ. ಅಂಥದ್ರಲ್ಲಿ ನಾನು ಕಷ್ಟಪಟ್ಟು ನೂರಾರು ಜನ ಸ್ವಯಂ ಸೇವಕರಿಗೆ ನನ್ನ ನಿದ್ದೆ ಬಿಟ್ಟು ಊಟ ಬಿಟ್ಟು ನನ್ನ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ನನ್ನ ಜ್ಞಾನ ವಿಚಾರ ಆಚಾರಗಳನ್ನು ತಿಳಿಸ್ದೆ. ಆದರೆ ಅವ್ರಿಗೆ ಯಾರೋ ಮಾತು ಕೇಳಿಕೊಂಡು ಜ್ಞಾನ ಕೊಟ್ಟವನಿಗಿಂತ ಚಾಡಿ ಹೇಳೋರು ಬಹಳ ಮುಖ್ಯ ಆಗಿಬಿಟ್ರು ಕೆಲವ್ರಿಗೆ. ವಿಷಯ ತಿಳಿಸಿರೋರಿಗಿಂತ ಹೆಚ್ಚಾಗಿ ನಿನ್ನೆ ಮೊನ್ನೆ ಬಂದವನು ಅವನೇನು ಹೇಳ್ದ ಅನ್ನೋನಿಗೆ ಅವನ ಜೊತೆಗೆ ಅವರು ಹೋದರು. ಇದರಿಂದ ಯಾರಿಗೂ ನಷ್ಟ, ಯಾರಿಗೆ ನಷ್ಟ, ನಮಗೆ ನಷ್ಟ ಇಲ್ಲ. ಯಾಕೆಂದರೆ ಮುಂದೆ ಏಜ್ ಆಗ್ತಿದ್ದ ಹಾಗೆ, ಮುಂದೆ ನಾವು ಬೆಳೀತಿದ್ದ ಹಾಗೆ, ಕೆಲವೊಂದು ಸಂದರ್ಭದಲ್ಲಿ ತಂದೆ ತಾಯಿ ಕೈಯಲ್ಲಿ ಆಗದಿರುವಂಥದ್ದು, ಬಂಧು ಮಿತ್ರ ಕೈಯಲ್ಲಿ ಆಗದಿರುವಂಥದ್ದು ಕೆಲವರಿಂದ ಆಗ್ಬಿಡತ್ತದು. ಯಾಕೆಂದರೆ ಶುಕ್ರ ಮತ್ತು ಗುರು ಹಾಗಿಟ್ಟಿದ್ದಾನೆ ಜಾತಕದಲ್ಲಿ ಕೆಲವೊಂದು ವಿಷಯಗಳಲ್ಲಿ. ಅವನಿಗೇನು ಗೊತ್ತು ಅವ್ನು ಸರಿ ಇಲ್ಲ, ಅವ್ನು ನೀಚ, ಅವ್ನು ಹಾಗೆ ಅಂದರೆ ಅವ್ನು ನೀಚ ಸರಿ ಇಲ್ಲ ಬಿಡಿ, ಇಷ್ಟು ದಿವಸ ಅವನ ಜೊತೆ ಇದ್ದು ಅವ್ನು ಈಗ ನೀಚ ಅವ್ನು ಸರಿ ಇಲ್ಲ ಅಂದಬೇಕಾದ್ರೆ ಅಲ್ಲಿಗೆ ಅರ್ಥ ಏನು? ಇಷ್ಟು ದಿವಸ ಅವನಿಂದ ಉಪಯೋಗ ತೊಗೊಂಡಿದ್ದಾಯ್ತು, ಜ್ಞಾನ ಪಡ್ಕೊಂಡಿದ್ದಾಯ್ತು, ದುಡ್ಡು ತೊಗೊಂಡಿದ್ದಾಯ್ತು, ಏನೇನು ಬೇಕೋ ಅವನಿದೆಲ್ಲ ಮಾಡ್ಕೊಂಡು ಬಿಟ್ಟು ಎಲ್ಲ ಅವ್ನು ಯಾರೋ ಚಾಡಿ ಮಾತುಗತ್ತೆ ಅವಳು ಯಾವಳೋ ಏನೋ ಹೇಳಿಬಿಟ್ಲು ಅಂತೇಳಿ ಬಿಟ್ಟೋಗೋದ್ರಿಂದ ಇದು ಯಾರಿಗೇನು ನಷ್ಟ ಏನಿಲ್ಲ. ನಮ್ಮ ಸಮಯ ವೇಸ್ಟ್ ಅಷ್ಟೇ, ನಮ್ಮ ಎನರ್ಜಿ ವೇಸ್ಟ್ ಅಷ್ಟೇ. ಆದರೆ ಕೊನೆಯಲ್ಲಿ ಒಂದು ದಿವಸ ರಿಪೈಂಡ್ ಆಗ್ತಾರೆ. ಏನಾಗುತ್ತೆ, ನಾನು ಅಲ್ಲಿದ್ದರೆ ಅವ್ರ ಜೊತೆ ಇದ್ದಿದ್ದರೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಪರಿಹಾರ ಸಿಗ್ತಾಯಿತ್ತು, ಕೆಲವೊಂದು ಸಂದರ್ಭದಲ್ಲಿ ನಮಗೆ ಒಳಗೆ ಜ್ಞಾನ ಸಿಗ್ತಾಯಿತ್ತು. ಯಾಕೆಂದರೆ ಎಲ್ಲ ವಿಚಾರವೂ ತಂದೆ ತಾಯಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಚಾರದಲ್ಲೂ ಅಣ್ಣ ತಮ್ಮಂದಿರು ಅಕ್ಕಂದಿರು ಬರೋಕ್ಕಾಗಲ್ಲ, ಒಂದು ತೊಟ್ಟು ಕಣ್ಣೀರು ಹಾಕ್ಬೋದು, ಅಯ್ಯೋ ಪಾಪ ಅನ್ಬೋದು. ಜಾತಕದಲ್ಲಿರತಕ್ಕಂಥ ದೋಷಗಳನ್ನು ನಾವು ಮಾಡಿದಂಥ ಮಹಾಪಾಪಗಳಿಗೆ ಆಯಾ ಸಮಯಕ್ಕೆ ಪರಿಹಾರಗಳನ್ನು ಕೊಟ್ಟು ನಿವಾರಣೆ ಮಾಡ್ಕೊಳ್ತಾ ಒಬ್ಬ ಮೆಂಟರು ಗೈಡು ಗುರು ಬೇಕು. ಆ ಗುರು ಮೆಂಟರ್ ಗೈಡ್ ಬೇಕು ಜೀವನದಲ್ಲಿ. ಯಾಕಂದರೆ ಅಪ್ಪ ಅಮ್ಮ ಮಾಡೋಕ್ಕಾಗಲ್ಲ, ಅಪ್ಪ ಅಮ್ಮ ಬರ್ತು ಕೊಟ್ಟಿದ್ದಾರಷ್ಟೇ, ಸ್ನೇಹಿತರು ಬಂದು ಸುಖ ಪಡಿತಾರಷ್ಟೇ, ಅಕ್ಕ ತಂಗಿರೆಲ್ಲ ಓಡಾಡ್ತವರಷ್ಟೇ, ಅಣ್ಣ ತಮ್ಮ ಓಡಾಡ್ತವರಷ್ಟೇ, ಅವ್ರಿಗೆ ಹೆಂಗಿದೆಯೋ ಹಾಗೆ ನಿಮ್ಮ ಲೈಫ್ ಇರ್ತದೆ. ಆದರೆ ಜೀವನ ಬದಲಾಯಿಸೋವಂಥ ಶಕ್ತಿ ಇರೋದು ಒಳ್ಳೆ ಮೆಂಟರ್ಗೆ ಗೈಡ್ಗೆ ಗುರುಗೆ. ಆದ್ದರಿಂದ ನಮ್ಮಿಂದ ದೂರ ಆದಂಥ ನಾನು ಮತ್ತೆ ವಾಪಸ್ ಬರೋಂಗೆ ಮಾಡ್ಕೋಬೇಕು ಅಂದರೆ ಏನು ಮುದ್ರಾ, ಏನು ಮಂತ್ರ, ಏನು ತಂತ್ರ ಮಾಡಬೇಕು ಅನ್ನೋದನ್ನು ನಾನೊಂದು ಪುಟ್ಟು ವಿರಾಮ ನಂತರ ತಿಳಿಸ್ಕೊಡ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮಿಂದ ಅಗಲಿದಂಥ
ನಮ್ಮ ಬಾಂಧವರು, ಬಂಧು ಮಿತ್ರರು, ನಮಗೆ ಬೇಕು ಅನ್ನಿಸ್ಕೊಂಡವರು ನಮ್ಮಲ್ಲಿ ಮತ್ತೆ ವಾಪಸ್ ನಮ್ಮ ಹತ್ರಕ್ಕೆ ಬರಬೇಕು ಅನ್ನೋದಾಗಿದ್ದರೆ ಏನು ಮುದ್ರಾ, ಏನು ಮಂತ್ರ, ಏನು ತಂತ್ರ ಮಾಡಬೇಕು? ಶೂಲಿನಿ ತಂತ್ರಸಾರದಲ್ಲಿ, ಶೂಲಿನಿ ದುರ್ಗಾದೇವಿ ತಂತ್ರಸಾರದಲ್ಲಿ ಇದಕ್ಕೆಲ್ಲ ಪರಿಹಾರಗಳು ಹೇಳಿದ್ದಾರೆ. ಏನಂದರೆ ಒಂದು ಮುದ್ರೆಯನ್ನು ಹೇಳಿದ್ದಾರೆ. ಈ ಮುದ್ರೆಯನ್ನು ದಾನ ಮಾಡಿದಾಗ ನಮ್ಮ ಟೆಲಿಪತಿ ನಮ್ಮಿಂದ ದೂರ ಇರೋರಿಗೆ ಟಚ್ ಆಗತ್ತಂತೆ, ಮೈಂಡ್ ಟು ಮೈಂಡ್ ಕನೆಕ್ಟ್ ಆಗತ್ತಂತೆ. ನಾವು ಮಂತ್ರ ಹೇಳೋದ್ರಿಂದ ಆ ಮಂತ್ರದ ಆತ್ಮದಲ್ಲಿ ಬಲ ಜಾಸ್ತಿಯಾಗಿ ಆ ಮಂತ್ರದ ಶಕ್ತಿ ನಮ್ಮ ಸೂಕ್ಷ್ಮ ಶರೀರ ಕಾರಣ ಶರೀರ ಬಿಟ್ಟು ಯಾರು ನಮ್ಮಿಂದ ದೂರ ಇದ್ದಾರೋ ಅವ್ರಿಗೆ ಟಚ್ ಆಗತ್ತಂತೆ. ಅದು ವೈಬ್ರೇಷನ್ ಥ್ರೂ ಸ್ಯಾಟಿಲೈಟ್. ಚಂದ್ರ ಇಸ್ ಎ ಸ್ಯಾಟಿಲೈಟ್, ಮೂನ್ ಇಸ್ ಎ ಸ್ಯಾಟಿಲೈಟ್ ಫಾರ್ ಅರ್ತ್ ಅಂತ ಸೈನ್ಸ್ ಹೇಳುತ್ತೆ. ಈ ಅರ್ತ್ಗೆ ಸ್ಯಾಟಿಲೈಟ್ ಯಾವುದು? ಚಂದ್ರ, ಮೂನ್. ಹಾಗೆ ಪ್ರತಿಯೊಂದು ಸೋಲು ಕೂಡ ಚಂದ್ರನ ಟಚ್ ಆಗೇ ಹೋಗೋದು, ಯಾಕೆಂದರೆ ಮೈಂಡ್ ಟು ಮೈಂಡ್ ಕನೆಕ್ಟ್ ಆಗೋದೇ ಚಂದ್ರ. ಸೋಲ್ ಟು ಸೋಲ್ ಕನೆಕ್ಟ್ ಆಗಬೇಕಂದ್ರೆ ಗುರು ಮತ್ತು ಶುಕ್ರ ಗ್ರಹ ಅಂತ ಹೇಳ್ತಾರೆ. ಅದರಿಂದ ಆ ಮುದ್ರೆ ಹೇಗಿದೆ ಅಂದರೆ ನೋಡಿ, ನಮ್ಮೆಲ್ಲ ಬೆರಳು ಚೆನ್ನಾಗಿ ಅರಳಿಸ್ಕೊಳ್ಳಿ. ಅರಳಿಸ್ಕೊಂಬಿಟ್ಟು ಈ ಹೆಬ್ಬೆಟ್ಟು ಶುಕ್ರ ಗ್ರಹ, ತೋರ್ ಬೆರಳು ಸೂರ್ಯ, ಹೆಬ್ಬೆಟ್ಟು ಹೆಬ್ಬೆಟ್ಟು ಒಂದ್ರ ಮೇಲೆ ಇಡಿ, ಗುರುನ ಗುರುನ ಒಂದ ಮೇಲೆ ಇಡಿ, ಉಳಿದೆಲ್ಲ ಬೆರಳನ್ನು ಒಳಗೆ ಹಿಂಗೆ ತಳ್ಳಬೇಕು. ಹೀಗೆ ಇದಕ್ಕೆ ಶೂಲಿನಿ ಮುದ್ರಾ ಅಂತ ಕರೀತಾರೆ. ಮತ್ತು ಇದಕ್ಕೆ ಇನ್ನೂ ಹಲವಾರು ಶೂಲಿನಿ ಮುದ್ರೆಗಳಿವೆ. ಶೂಲಿನಿ 9 ಅವತಾರಗಳಲ್ಲಿ ಇದು ಒಂದು ಮುದ್ರೆ ಅಂತೇಳಿ ಈ ರೀತಿ ಮಾಡಬೇಕು. ಇದನ್ನು ಈ ರೀತಿ ಮಾಡಿಕೊಂಡು ಪೂರ್ವಾತ ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ಶೂಲಿನಿ ದುಷ್ಟಗ್ರಹ ಜ್ವಲಪಜ್ವಲ ಹುಂ ಸ್ವಾಹ, ಓಂ ಶೂಲಿನಿ ದುಷ್ಟಗ್ರಹ ಜ್ವಲಪಜ್ವಲ ಹುಂ ಸ್ವಾಹ, ಓಂ ಶೂಲಿನಿ ದುಷ್ಟಗ್ರಹ ಜ್ವಲಪಜ್ವಲ ಹುಂ ಸ್ವಾಹ, ಓಂ ಶೂಲಿನಿ ದುಷ್ಟಗ್ರಹ ಜ್ವಲ ಫಟ್ ಜ್ವಲ 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 ಹುಂ ಸ್ವಾಹ ಅನ್ನೋ ಮಂತ್ರನ ಹೇಳಬೇಕು ಅಂತ ಹೇಳ್ತಾರೆ. ಈ ಮಂತ್ರವನ್ನು ಈ ಮುದ್ರೆ ಧಾರಣೆ ಮಾಡಿ ಹೇಳಿದಾಗ ನಮ್ಮನ್ನು ಅಗಲದಂಥವರು ಅಂದರೆ ಜೀವಂತವಾಗಿರೋರು, ಸತ್ತಿರೋರಲ್ಲ, ಜೀವಂತವಾಗಿರುವಂಥ ವ್ಯಕ್ತಿಗಳು ಯಾರೇ ಆಗಿರಲಿ ನಿಮ್ಮ ಹತ್ರ ನೋಡಬೇಕು ಅನಿಸುತ್ತೆ, ಮಾತಾಡಬೇಕು ಅನಿಸುತ್ತೆ, ಮತ್ತೆ ಬಂದು ಸೇರಬೇಕು ಅಂತ ಅನಿಸುತ್ತಂತೆ. ಅದರಿಂದ ತುಂಬ ದೂರ ಹೋದಂಥವರು ಮತ್ತು ಹತ್ರ ಆಗಲಿಕ್ಕೆ ಬಹಳ ಪ್ರೀತಿಯಿಂದ ಸಾಕಿ ಸಲಹೆ ನೀವು ಅವ್ರ ಜೊತೆನೇ ಇದ್ದಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ಜ್ಞಾನ ಬುದ್ಧಿ ಯೋಚನೆಗಳು ಇದನ್ನೆಲ್ಲ ಮತ್ತೆ ವಾಪಸ್ ಪಡಿಬೇಕು ಅಂತಂದರೆ ನಾವು ಪುನಃ ಈ ಮಂತ್ರದ ಮುಖೇನ ಅವನ್ನ ಕನೆಕ್ಟ್ ಆಗ್ಬೋದು ಅಂತ ಹೇಳ್ತಾರೆ. ತಂತ್ರ ಏನಪ್ಪ ಅಂತಂದರೆ ಈ ಅವ್ರ ಹೆಸರೇ ಬಿಟ್ಟು ತುಪ್ಪದ ದೀಪ ಹಚ್ಚಬೇಕು ಈ ಮಂತ್ರ ಹೇಳ್ತಾ. ಓಂ ಶೂಲಿನಿ ದುಷ್ಟಗ್ರಹ ಜ್ವಲ ಪಟ್ ಜ್ವಲ ಹುಂ ಸ್ವಾಹ ಅಂತ ಹೇಳಿ ತುಪ್ಪ ದೀಪ ಹಚ್ಚಿಬಿಟ್ಟು ಆ ದೀಪದ ಮುಂದೆ ಕೂತ್ಕೊಂಡು ಈ ಮಂತ್ರ ಹೇಳಿ ಆ ದೀಪಕ್ಕೆ ಒಂದು 21 ಸಲ ಅಥವಾ 54 ಸಲ ಇಲ್ಲ 48 ಸಲ ಪ್ರದಕ್ಷಿಣೆ ಮಾಡೋದು. ಇದು ಪ್ರಾಶಿತ್ತ, ಇದು ತಂತ್ರ ಪ್ರಯೋಗ. ಇದನ್ನು ಮಾಡಿದ್ದೇ ಆದರೆ ಅವರು ಯಾರು ನಮ್ಮ ಜೀವಿತ ಕಾಲದಲ್ಲಿ ಜೊತೆಲಿದ್ದು ತುಂಬ ದೂರ ಹೋಗಿದ್ದಾರೋ ಅದು ಒಳ್ಳೆಯವರು, ನಿಮಗೆ ಅವ್ರು ಮತ್ತೆ ಬೇಕು ಅನ್ನಿಸೋದಾಗಿದ್ದರೆ ಮಾತ್ರ ಅವ್ರು ನಿಮ್ಮ ಸಾನ್ನಿಧ್ಯಕ್ಕೆ ಸಾಮೀಪ್ಯಕ್ಕೆ ಬರ್ತಾರೆ. ಇದು ವಶೀಕರಣ ಮಂತ್ರ, ಶೂಲಿನಿ ದುರ್ಗಾ ತಂತ್ರಸಾದಲ್ಲಿ ಹಿಪ್ನೋಟೈಸ್ ಮಾಡೋದು, ವಶೀಕರಣ ಮಾಡೋದು. ಅದರಿಂದ ಶೂಲಿನಿ ಮಂತ್ರನ ಬಹಳ ವಿನ್ಯಾಸವಾಗಿ ಆ ಬೀಜಾಕ್ಷರ ಅಲ್ಲಿ ಇಲ್ಲಿ ಚೇಂಜ್ ಮಾಡಿ ಬರೆದಿದ್ದಾರೆ. ಇದರಲ್ಲಿ ಓಂ ಶೂಲಿನಿ ದುಷ್ಟಗ್ರಹ ಜ್ವಲಪಟ್ ಹುಂ ಜ್ವಲ ಸ್ವಾಹ ಅಂಥೇಳಿ ಈ ಮಂತ್ರದಲ್ಲಿ ಸಂಪುಟ ಅಂತ ಹೇಳ್ತಾರೆ. ಅಂದರೆ ಜ್ವಲ ಜ್ವಲ ಶೂಲಿನಿ ದುರ್ಗ ಸರ್ವ ದುಷ್ಟಗ್ರಹನ್ನಾಶಯ ನಾಶ ಓಂ ಫಟ್ ಸ್ವಾಹ, ಓಂ ಶೂಲಿನಿ ದುರ್ಗಾ ಜ್ವಲ ಜ್ವಲ ದುಷ್ಟಗ್ರಹ ನಾಶಯನಾಶಯ ಉಂಪಟ್ಸುವ. ಇದನ್ನೇ ಏನು ಮಾಡಿದ್ದಾರೆ ಅಂದರೆ ಬಿಡಿಸಿ ಬಿಡಿಸಿ ವಿನ್ಯಾಸಗಳನ್ನು ಮಾಡಿ ಹಲವಾರು 108 ಮಂತ್ರಗಳನ್ನು ಮಾಡಿದ್ದಾರೆ. ಅದರಿಂದ ಈ ಮುದ್ರೆ ಮಾಡಿ ಓಂ ಶೂಲಿನಿ ದುಷ್ಟಗ್ರಹ, ಓಂ ಶೂಲಿನಿ ದುಷ್ಟಗ್ರಹ ಅಂದರೆ ಯಾವುದೋ ದುಷ್ಟಶಕ್ತಿಯಿಂದ ನಮ್ಮನ್ನು ಬೇರೆ ಮಾಡುವಂಥದ್ದು ಮತ್ತು ಒಳ್ಳೇದು ಮಾಡಿ ವಾಪಸ್ ತಗೊಂಬ ಅಂತ ಅರ್ಥ. ಹೀಗೆ ಈ ಒಂದು ಮಂತ್ರತಂತ್ರಗಳಿಂದ ದೂರ ಇದ್ದವ್ರನ್ನ ನಾವು ಹತ್ರ ಕರ್ಕೊಳ್ಬೋದು ಅನ್ನೋದಕ್ಕೆ ಇದೊಂದು ಮುದ್ರಾಮಂತ್ರ ತಂತ್ರ. ಒಂದು ವಿಶೇಷ ಸೂಚನೆ, ಇದೇ ತಿಂಗಳು 20 ನಾವು ಮಂಗಳೂರಿನಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ಕು ಮತ್ತು ಭೂತಾಪ್ರೇತ ಬಾಧೆಗಳನ್ನು ನಡೀತಿರೋವಂಥವ್ರಿಗೆ ಫ್ರೀಯಾಗಿ ಒಂದು ಕ್ಯಾಂಪ್ ಮಾಡಿ ತೆಗಿತಾ ಇದ್ದೀವಿ. ಅದನ್ನು ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ನಡೀತಿದ್ದಾರೋ, ಭೂತಾಪ್ರೇತಗಳ ಬಾಧಲಿದ್ದಾರೋ, ಅವರು ಉಚಿತವಾಗಿ ನಮ್ಮ ಹತ್ರ ಕ್ಯಾಂಪಿಗೆ ಬಂದರೆ ಫ್ರೀಯಾಗಿ ಅದನ್ನು ತೆಗೆದುಕೊಡ್ತಾ ಇದ್ದೀವಿ. ಯಾವತ್ತು ಅಂದರೆ 20 ಭಾನುವಾರ
ಮಂಗಳೂರಿನಲ್ಲಿ. ಮತ್ತು ಓದೋದಲ್ಲಿ ಹಿಂದೆ ಉಳಿದಿರುವಂಥ ಮಕ್ಕಳು, ಮೆಮೊರಿ ಪವರ್ ಇರುವಂಥ ಕಮ್ಮಿ ಇರುವಂಥವ್ರು, ಮೆಮೊರಿ ಪವರ್ ಕಮ್ಮಿ ಇದೆ ಅಂತಾರೆ, ಕೆಲವರಿಗೆ ಕಾನ್ಸಂಟ್ರೇಷನ್ ಇಲ್ಲ ಅಂತಾರೆ, ಓದೋದಲ್ಲಿ ಆಸಕ್ತಿ ಇಲ್ಲ ಅಂತಾರೆ, ಓದಿನಲ್ಲಿ ಇರತಕ್ಕಂಥ ಎಂಥ ಸಮಸ್ಯೆ ಇರಲಿ, ಅವತ್ತು 20ನೇ ತಾರೀಕು ಮಂಗಳೂರಿನಲ್ಲಿ ನೀವು ಕ್ಯಾಂಪಿಗೆ ಬಂದರೆ ಮಕ್ಕಳಿಗೆ ನಾವು ಫ್ರೀಯಾಗಿ ಕೆಲವು ವಿಶೇಷವಾದಂಥ ಸರಸ್ವತಿ ಮುದ್ರಾಮಂತ್ರಗಳನ್ನು ಹೇಳಿಕೊಟ್ಟು ಅವ್ರ ವಿದ್ಯಾಭ್ಯಾಸ ಚೆನ್ನಾಗಿ ಅಭಿವೃದ್ಧಿ ಆಗುವಂತೆ ಕೆಲವು ವಿಶೇಷ ಪರಿಹಾರನ ನೀಡ್ತಾ ಇದ್ದೀವಿ. ಆಸಕ್ತಿ ಇರುವಂಥವ್ರು, ಯಾರಿಗೆ ದುಡ್ಡು ಕೊಟ್ಟು ಮಾಟ ಮಂತ್ರ ತೆಗೆಸೋಕ್ಕಾಗಲ್ವೋ, ಯಾರಿಗೆ ಭೂತಾಪ್ರೇತಗಳ ದುಷ್ಟಿದೋಷಗಳನ್ನು ನಡೆಸಿದಾರೋ ಆ ಥರದವರು ನಮ್ಮಿಂದ ಉಪಯೋಗ ಪಡಿಬೇಕು ಅನ್ನೋದಾಗಿದ್ದರೆ 20ನೇ ತಾರೀಕು ಭಾನುವಾರ ಶ್ರೀ ಭಾರತೀ ಕಾಲೇಜು, ವಿವೇಕಾನಂದ ರಸ್ತೆ 6ನೇ ಕ್ರಾಸು, ಹಳೆಯ ಈಡನ್ ಕ್ಲಬ್ ರಸ್ತೆ, ಓಲ್ಡ್ ಈಡನ್ ಕ್ಲಬ್ ರೋಡು, ಪಡುವನಂತೂರು, ಮಂಗಳೂರು. ಇನ್ನೊಂದ್ಸಲ ಹೇಳ್ತೀನಿ, ಶ್ರೀ ಭಾರತೀ ಕಾಲೇಜು, ವಿವೇಕಾನಂದ ರಸ್ತೆ 6ನೇ ಕ್ರಾಸು, ಹಳೆಯ ಈಡನ್ ಕ್ಲಬ್ ರಸ್ತೆ, ಪಡುವನಂತೂರು, ಮಂಗಳೂರಿನಲ್ಲಿ ಈ ಕಾರ್ಯಕ್ರಮ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1:30 ತನಕ ನಡೆಯುತ್ತೆ. ಬೆಳಗ್ಗೆ 7ರಿಂದ 9 ಗಂಟೆಯೊಳಗೆ ಬಂದು ರಿಜಿಸ್ಟರ್ ಮಾಡ್ಕೊಂಡವರು ಮಾತ್ರ ಈ ಕ್ಯಾಂಪಲ್ಲಿ ನಾವು ಉಚಿತವಾಗಿ ಸೇವೆ ಮಾಡ್ತೀವಿ. 9 ಗಂಟೆ ಅಂತ ಬಂದವ್ರಿಗೆ ಆಗೋದಿಲ್ಲ, ಮಕ್ಕಳಿಗೂ ಅಷ್ಟೇ. ಆಮೇಲೆ 19ನೇ ತಾರೀಕು ಶನಿವಾರ ನಾನು ಕುಂದಾಪುರಕ್ಕೆ ಬರ್ತಾ ಇದ್ದೀನಿ. ಕುಂದಾಪುರದಲ್ಲಿ ಗುರುಸ್ಪಂದನ ಕಾರ್ಯಕ್ರಮ ಮತ್ತು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದ ಶಾಖೆಯನ್ನು ಓಪನ್ ಮಾಡ್ತಾ ಇದ್ದೀವಿ. ಅದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆ ತನಕ ನಡೆಯೋ ಸ್ಥಳ ಕುಂದೇಶ್ವರ ದೇವಸ್ಥಾನ ಕುಂದಾಪುರ. ಶ್ರೀ ಕುಂದೇಶ್ವರ ಸ್ವಾಮಿ ದೇವಸ್ಥಾನ ಕುಂದಾಪುರದಲ್ಲಿ ನಮ್ಮ ಸಂಸ್ಥೆ ಶಾಖೆ ಉದ್ಘಾಟನೆ ಆಗ್ತಿದೆ ಮತ್ತು ಗುರುಸ್ಪಂದನ ಕಾರ್ಯಕ್ರಮ ಇದೆ. ಆಸಕ್ತಿ ಇರೋರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಇದೇ ರೀತಿ ನಾನು ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.